ನಮಸ್ತೆ ವೀಕ್ಷಕರೇ, ಎನ್ ಆರ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಬನಶಂಕರಿ 6th stage 9th block ಅಲ್ಲಿ ಇದ್ದೀವಿ. ಒಂದು 20x30 ಪ್ರಾಪರ್ಟಿಲಿ ಕನ್ಸ್ಟ್ರಕ್ಟ್ ಆಗಿರುವಂತ ಈ ಬಿಲ್ಡಿಂಗ್ ನ ನಿಮ್ಗೆ ತೋರ್ಸಕ್ಕೆ ಅಂತ ಬಂದಿದ್ದೀವಿ. ಸೊ ಬನ್ನಿ, ಒಳಗೆ ಹೇಗಿದೆ ಅಂತ ನೋಡೋಣ. ಎಂಟ್ರೆನ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಅವ್ರು ಪಾರ್ಕಿಂಗ್ ಬಿಟ್ಟಿರೋದ್ರಿಂದ ಸೇಫ್ಟಿಗೋಸ್ಕರ ನಿಮ್ಗೆ ಇಲ್ಲಿ ಗೇಟ್ಸ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಪಾರ್ಕಿಂಗ್ ಏರಿಯಾ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಒಂದು ಅಡ್ವಾಂಟೇಜ್, ಆಲ್ಮೋಸ್ಟ್ 3 cars ಅಷ್ಟು ನೀವು ಪಾರ್ಕ್ ಮಾಡ್ಕೊಬೋದು. ಆ್ಯಂಡ್ ಹಿಂದೆಗಡೆ ಕೂಡ ನಿಮ್ಗೆ ಗಾಳಿ ಬೆಳಕು ಇರಲಿ ಅಂತ ಅಂದ್ಬಿಟ್ಟು ಸೊ ಈ ಥರ ಗ್ರಿಲ್ಸ್ ಹಾಕಿ ಸೇಫ್ಟಿಗೂ ಕೂಡ ಕವರ್ ಮಾಡಿದ್ದಾರೆ. ನಿಮಗೆ ಗ್ರೌಂಡ್ ಫ್ಲೋರಲ್ಲೇ ಗ್ಯಾಸ್ ಕನೆಕ್ಷನ್ ಆಗಿರ್ಬೋದು, UPS ಕನೆಕ್ಷನ್ ಆಗಿರ್ಬೋದು, ಎಲ್ಲ ಕೂಡ ನಿಮಗೆ ಇಲ್ಲಿಂದನೇ ತೊಗೊಬೋದು. ಸೊ ನಿಮಗೆ ವಾಟರ್ ಫೆಸಿಲಿಟಿ ಅಂತಂದರೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಇದೆ, ಆ್ಯಂಡ್ ಕಾವೇರಿ ಲೈನ್ ಕೂಡ ಬಂದಿದೆ. ನೀವು ಸ್ಟೆಪ್ಸ್ಗೆ ನೋಡ್ತಾ ಇರ್ಬೋದು, ಗ್ರಾನೈಟ್ ಹಾಕಿ ಕವರ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ನಿಮಗೆ ಎಂಟ್ರೆನ್ಸ್ ವಾಲ್ಸಲ್ಲೂ ಕೂಡ ಅದೇ ಥರ ಕವರ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಸ್ಪೇಸ್ ಬಿಟ್ಟಿರೋದ್ರಿಂದ ನಿಮಗೆ ಒಳ್ಳೆ ಬೆಳಕು ಎಲ್ಲ ಕೂಡ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮೇನ್ ನಿಮಗೆ ಇಲ್ಲಿ ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ, ಪ್ರಾಪರ್ಟಿ ಕೂಡ ಈಸ್ಟ್ ಫೇಸಿಂಗ್ ಇದೆ. ಸೊ ನೀವು ನೋಡ್ಬೋದು ಮೇನ್ ಡೋರ್ ಕಂಪ್ಲೀಟ್ ಟೀ ಕುಡ್ದು ಮಾಡಿದ್ದಾರೆ, ಆ್ಯಂಡ್ ಇಲ್ಲೆಲ್ಲ ಕಾಪರ್ದು ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ನಾವೀಗ ಲಿವಿಂಗ್ ಏರಿಯಾದಲ್ಲಿದ್ದೀವಿ. ಸೊ ನಿಮಗೆ ಇಲ್ಲಿ ಲಿವಿಂಗ್ ಏರಿಯಾದಲ್ಲಿ ಒಂದು ಹ್ಯೂಜ್ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು, ವಿತ್ ಸ್ಟೋರೇಜ್ ಇದೆ ಕೆಳಗಡೆ. ಅಲ್ಲಿಂದ ನಿಮಗೆ ಈ ಸೈಡಲ್ಲಿ ಓಪನ್ ಕಿಚನ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಸ್ಟೋರೇಜ್ ನಿಮಗೆ ಹೈಡ್ರಾಲಿಕ್ ಕ್ಲೋಸರ್ಸ್ ಬರುತ್ತೆ, ಅದ್ರ ಜೊತೆ ನಿಮಗೆ ಒಂದು ಸ್ಮಾಲ್ ಸಿಂಕ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ವಾಟರ್ ಫಿಲ್ಟರ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಫೆಸಿಲಿಟಿ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸ್ಟೆಪ್ಸ್ ಬರುತ್ತೆ. ಸೊ ಸ್ಟೆಪ್ಸ್ ಕೆಳಗಡೆ ಕೂಡ ನಿಮಗೆ ಸ್ಪೇಸ್ನ ಯುಟಿಲೈಸ್ ಮಾಡೋಕ್ಕೆ ಅಂತ ಕಬೋರ್ಡ್ಸ್ ಹಾಕಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಲಿವಿಂಗ್ ಏರಿಯಾದಲ್ಲೇ ನಿಮಗೆ ದೇವ್ರ ಮನೆ ಇದೆ. ಆ್ಯಂಡ್ ಈ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಮೇಲ್ ಸ್ಟೋರೇಜ್ ಇದೆ, ಮತ್ತು ಈ ಸೈಡ್ ವಾಲ್ ಕೂಡ ನಿಮಗೆ ಕಂಪ್ಲೀಟ್ ಸ್ಟೋರೇಜಿಗೆ ಕೊಟ್ಟಿದ್ದಾರೆ. ಇದ್ರ ಜೊತೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ವೆಂಟಿಲೇಷನ್ಗೆ ನಿಮಗೆ ವಿಂಡೋಸ್ ಕೂಡ ಇದೆ ಈ ರೂಮಲ್ಲಿ. ಆ್ಯಂಡ್ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ ನಿಮಗಿಲ್ಲಿ, ವಿತ್ ವಾಶ್ ಬೇಸಿನ್ ಬರುತ್ತೆ. ನಿಮಗೆ ರೈಲಿಂಗ್ಸ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ದೇ ಹಾಕಿದ್ದಾರೆ. ಈ ಫ್ಲೋರಲ್ಲಿ ನಿಮಗೆ 2 rooms ಬರುತ್ತೆ. ಸೊ ಆ ಸ್ಪೇಸ್ ಏನಿದೆ ಅಲ್ಲಿ ನಿಮಗೆ ಒಂದು ಸ್ಟಡಿ ಟೇಬಲ್ ಹಾಕ್ಕೊಟ್ಟಿದ್ದಾರೆ, ನೀವು ಮೇಲೂ ಕೂಡ ನೋಡ್ಬೋದು POP ವರ್ಕ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ. ಸೊ ಇದು ನಿಮಗೆ ಈ ಫ್ಲೋರಲ್ಲಿರುವಂಥ ಫಸ್ಟ್ ರೂಮ್. ಸೊ ನಿಮಗೆ ಈ ರೂಮಲ್ಲೂ ಕೂಡ ವೆಂಟಿಲೇಷನ್ಗೋಸ್ಕರ ನಿಮಗೆ ಈ ಸೈಡ್ ವಿಂಡೋಸ್ ಕೊಟ್ಟಿದ್ದಾರೆ, ಈ ಕಂಪ್ಲೀಟ್ ಸ್ಟೋರೇಜ್ ಬರುತ್ತೆ, ಆ್ಯಂಡ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಸೊ ನಿಮಗೆ ಇಂಟೀರಿಯರ್ಸ್ಗೆ ಏನು ಬೇಕೋ ಅದೆಲ್ಲ ಪ್ರೀಮಿಯಮ್ ಬ್ರ್ಯಾಂಡ್ಸ್ದೇನೆ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಸ್ಮಾಲ್ ಬಾಲ್ಕನಿ ಕೂಡ ಅಟ್ಯಾಚ್ ಆಗಿದೆ ಈ ರೂಮಲ್ಲಿ. ಸೊ ಇದು ಈ ಫ್ಲೋರಲ್ಲಿರುವಂಥ ಸೆಕೆಂಡ್ ಬೆಡ್ರೂಮ್. ಇದು ಕೂಡ ಸ್ಪೇಷಿಯಸ್ ಆಗೇ ಇದೆ, ನೀವು ನೋಡ್ಬೋದು, ವಿತ್ ಸ್ಟೋರೇಜ್ ಕೂಡ ಬರುತ್ತೆ. ಆ್ಯಂಡ್ ಒಂದು ಸ್ಮಾಲ್ ಡ್ರೆಸ್ಸಿಂಗ್ ಟೇಬಲ್ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಈ ಸೈಡಲ್ಲಿ ವಿಂಡೋಸ್ ಇದೆ ವೆಂಟಿಲೇಷನ್ಗೆ.
ಸೊ ನಿಮಗೆ ಯಾವ ರೂಮ್ಸ್ ಅಲ್ಲೂ ಕೂಡ ಕತ್ಲೆ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಎಲ್ಲದರಲ್ಲೂ ವೆಂಟಿಲೇಷನ್ಗೆ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ಈ ರೂಮ್ಗೂ ಕೂಡ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ನಿಮಗೆ ನೆಕ್ಸ್ಟ್ ಫ್ಲೋರಲ್ಲಿ ಒಂದು ರೂಮ್ ವಿತ್ ಟೆರೆಸ್ ಬರುತ್ತೆ. ಸೊ ಟೋಟಲಿ ನಿಮಗೆ 4 ಬೆಡ್ರೂಮ್ಸ್ ಬರುತ್ತೆ ಈ ಬಿಲ್ಡಿಂಗಲ್ಲಿ. ನೀವು ಇದು ನೋಡ್ಬೋದು, ಆಲ್ಮೋಸ್ಟ್ ಸೇಮ್ ಕೆಳಗಡೆ ಏನು ಮೆಷರ್ಮೆಂಟ್ ನೋಡಿದ್ವಿ ಅದೇ ಮೆಷರ್ಮೆಂಟದ್ದು ರೂಮ್ ಬರುತ್ತೆ ಇಲ್ಲೂ ಕೂಡ. ಸೊ ಸೇಮ್ ಈ ಸೈಡ್ ಸ್ಟೋರೇಜ್ ಕೊಟ್ಟಿದ್ದಾರೆ, ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅಟ್ಯಾಚ್ ಮಾಡಿದ್ದಾರೆ, ಆ್ಯಂಡ್ ವೆಂಟಿಲೇಷನ್ಗೆ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲೂ ಕೂಡ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಸೊ ಔಟ್ ಆಫ್ 4 ರೂಮ್ಸ್ ನಿಮಗೆ 3 ರೂಮ್ಸಲ್ಲೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಆ್ಯಂಡ್ ಈ ಸೈಡ್ ನಿಮಗೆ ಟೆರೆಸ್ ಏರಿಯಾ ಬರುತ್ತೆ, ಇಲ್ಲೂ ಕೂಡ ಅವರು ಮಂಗಳೂರು ಟೈಲ್ಸ್ ಹಾಕಿ ನಿಮಗೆ ಕವರ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಫ್ಲೋರ್ ಎಲ್ಲಿ ನಿಮಗೆ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ ಅದಕ್ಕೆ ಅಂತ ನಿಮಗೆ ಇಲ್ಲಿ ಅವರು ಸ್ಟೆಪ್ಸ್ನ ಅಟ್ಯಾಚ್ ಮಾಡಿದ್ದಾರೆ. ನಿಮಗೆ ವಾಷಿಂಗ್ಗೂ ಸ್ಪೇಸ್ ಬಿಟ್ಟಿದ್ದಾರೆ. ನಿಮಗೆ ಈ ಪ್ರಾಪರ್ಟಿಯಿಂದ ಸುತ್ತಮುತ್ತ ಏನೇನಿದೆ ಅಂತ ನೋಡೋದಾದರೆ, ನೀವು ಇಲ್ಲಿ ನೋಡ್ತಿರ್ಬೋದು ಆಪೋಸಿಟಲ್ಲಿ ನಿಮಗೆ ಚಿನ್ಮಯ ಸ್ಕೂಲ್ ಕಾಣುತ್ತೆ, ರಾಷ್ಟ್ರೋತ್ಥಾನ ಸ್ಕೂಲ್ ಕೂಡ ಹತ್ತಿರದಲ್ಲಿದೆ, ಆ್ಯಂಡ್ ಕಾಲೇಜಸ್ನ ನೋಡಿದ್ರೆ BGS ಕಾಲೇಜ್ ಇದೆ, ಆ್ಯಂಡ್ RV ಇಂಜಿನಿಯರಿಂಗ್ ಕಾಲೇಜ್ ಕೂಡ ಹತ್ತಿರದಲ್ಲಿದೆ. ಜೊತೆಗೆ ಇಲ್ಲಿಂದ ನಿಮಗೆ ನೈಸ್ ರೋಡ್ ಸೋಮಪುರ ಟೋಲ್ ಕೂಡ ತುಂಬ ಹತ್ತಿರದಲ್ಲಿ ಬರುತ್ತೆ. ಮತ್ತು ನಿಮಗೆ ಮೆಟ್ರೋ ಸ್ಟೇಷನ್ ಅಂತ ಅಂದರೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಕೂಡ ತುಂಬ ಹತ್ತಿರದಲ್ಲೇ ಬರುತ್ತೆ. ಸೊ ನಿಮಗೆ ಈ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಯಾವುದೇ ಕಮಿಷನ್ ಮತ್ತು ಬ್ರೋಕರೇಜ್ ಫೀಸ್ ಇಲ್ಲದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.